ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ನಮ್ಮ ಬೆತ್ತಮಂಗಲ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸ್ಥಳೀಯ ಸುದ್ದಿಗಳು ಮತ್ತು ಜಾಹೀರಾತುಗಳಿಗೆ ಈ ಕೆಳಗಿನ ನಂಬರ್ಗಳಿಗೆ ಸಂಪರ್ಕಿಸಿ. 20 ವರ್ಷಗಳ ವಿದ್ಯುತ್ ಸಮಸ್ಯೆಗೆ ಶಾಸಕಿ ಎಂ ರೂಪಕಲಾ ಶಶಿಧರ್ ಮುಕ್ತಿ. ಹಲವಾರು ದಶಕಗಳಿಂದ ವಿದ್ಯುತ್ ಸಂಪರ್ಕವಿಲ್ಲದೆ ಜೀವನ ನಡೆಸುತ್ತಿದ್ದ ಕುಟುಂಬಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಶಾಸಕಿ ಎಂ ರೂಪಕಲಾ ಶಶಿಧರ್ ಅವರು ಸ್ವಂತ ಹಣದಲ್ಲಿ ಬಡ ಕುಟುಂಬಗಳ ತೆರಿಗೆ ಪಾವತಿಸಿ ವಿದ್ಯುತ್ ಸಂಪರ್ಕ ಕಲ್ಪಿಸಿದರು. ಬೇತಮಂಗಲ ಸಮೀಪದ ಎಂಜಿಉಲ್ಕೂರು ಗ್ರಾಮ ಪಂಚಾಯಿತಿಯ ಸುಣ್ಣಗುಪ್ಪ ಗ್ರಾಮದ ಹೊರವಲಯದಲ್ಲಿ ಅನೇಕ ಕುಟುಂಬಗಳು ಸುಮಾರು 20 ವರ್ಷಕ್ಕೂ ಹೆಚ್ಚು ವರ್ಷಗಳಿಂದ ವಿದ್ಯುತ್ ಸಂಪರ್ಕ ಪಡೆಯಲು ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡಲು ಸಾಧ್ಯವಾಗದ ಕುಟುಂಬಗಳಿಗೆ ಶಾಸಕಿ ರೂಪಕಲಾ ಶಶಿಧರ್ ಅವರು ತೆರಿಗೆ ಪಾವತಿಸಿ ವಿದ್ಯುತ್ ಸಂಪರ್ಕ ಕಲ್ಪಿಸುವ ಮೂಲಕ ಬಡ ಕುಟುಂಬಗಳಿಗೆ ಬೆಳಕು ನೀಡಿದರು. ಈ ವೇಳೆ ಶಾಸಕಿ ಎಂ ರೂಪಕಲಾ ಮಾತನಾಡಿ, ಸುಮಾರು ವರ್ಷಗಳಿಂದ ಬಡ ಕುಟುಂಬಗಳು ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡದೆ ಹಾಗೂ ವಿದ್ಯುತ್ ಸಂಪರ್ಕ ಪಡೆಯದೆ ಕತ್ತಲಿನಲ್ಲಿಯೇ ಜೀವನ ನಡೆಸುತ್ತಿದ್ದರು. ಇಂತಹ ಕುಟುಂಬಗಳ ಭವಿಷ್ಯಕ್ಕಾಗಿ ಸುಮಾರು 11 ಲಕ್ಷ ವೆಚ್ಚದಲ್ಲಿ ಸರ್ಕಾರದಿಂದ ವಿದ್ಯುತ್ ಸಂಪರ್ಕದ ತಂತಿ ನಿರ್ಮಿಸಿ ಹಾಗೂ ಬಡ ಕುಟುಂಬಗಳು ಪಾವತಿ ಮಾಡಬೇಕಿದ್ದ ಸುಮಾರು 1,70,000 ತೆರಿಗೆ ಹಣವನ್ನು ಸ್ವಂತ ಹಣದಲ್ಲಿಯೇ ಪಾವತಿ ಮಾಡಿದ ಫಲವಾಗಿ ವಿದ್ಯುತ್ ಸಂಪರ್ಕ ದೊರಕಿದೆ ಎಂದರು. ಗ್ರಾಮದಿಂದ ಹೊರವಲಯದಲ್ಲಿಯೇ ಹಿರಿಯರ ಕಾಲದಿಂದಲೂ ಜೀವನ ನಡೆಸುತ್ತಿರುವ ಕುಟುಂಬಗಳಿಗೆ ವಿದ್ಯುತ್ ಸಂಪರ್ಕ ಬಂದಿದ್ದು ಮುಂದಿನ ದಿನಗಳಲ್ಲಿ ಸೂಕ್ತ ರಸ್ತೆ ಕಲ್ಪಿಸಲಾಗುವುದು ಎಂದರು. ಯುವ ಮುಖಂಡ ಚಂದ್ರಕಾಂತ್ ಮಾತನಾಡಿ, ಗ್ರಾಮದ ಹೊರಭಾಗದಲ್ಲಿ ಜೀವನ ನಡೆಸುತ್ತಿರುವ ಕುಟುಂಬಗಳಿಗೆ ವಿದ್ಯುತ್ ಸಮಸ್ಯೆ ಇರುವುದಾಗಿ ಶಾಸಕರ ಗಮನಕ್ಕೆ ತಂದ ತಕ್ಷಣ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಶೀಘ್ರವಾಗಿ ವಿದ್ಯುತ್ ಸಂಪರ್ಕ ಕಲ್ಪಿಸಿದ್ದಾರೆ. ಶಾಸಕರಿಗೆ ಗ್ರಾಮಸ್ಥರಿಂದ ಕೃತಜ್ಞತೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ವೆಂಕಟಮ್ಮ, ಮುಖಂಡರಾದ ವಕೀಲ್ ಪದ್ಮನಾಭ, ಸುವರ್ಣಹಳ್ಳಿ ಕೃಷ್ಣಮೂರ್ತಿ, ಎಂಬಿಎ ಕೃಷ್ಣಮೂರ್ತಿ, ಸೀನಪ್ಪ ಪ್ರಭಾಕರ್, ಸುರೇಂದ್ರಗೌಡ, ಒಬಿಸಿ ಮುನಿಸ್ವಾಮಿ, ಶ್ರೀನಿವಾಸ್ ರೆಡ್ಡಿ, ಬೆನ್ನಾವರ ವೆಂಕಟೇಶ್, ಸುಬ್ರಹ್ಮಣಿ ಸೇರಿದಂತೆ ಇತರೆ ಮುಖಂಡರು ಹಾಗೂ ಗ್ರಾಮಸ್ಥರು ಇದ್ದರು. ಕರೆಂಟ್ ಲೇದು ಅಂತ ಚೆಪ್ತಾ ಉಂಟು. ಕುದುಗಡ್ಡ ಅನ್ನುವಂತ ಜಾಗ ಅಂದ್ರೆ ಊರ್ ಬಿಟ್ಟು ಸ್ವಲ್ಪ ದೂರದಲ್ಲಿದ್ದಾರೆ ಈ ಗ್ರಾಮಸ್ಥರು. ಬಹಳ ವರ್ಷಗಳಿಂದ ಅವ್ರು ಅಲ್ಲೇ ವಾಸ ಮಾಡ್ತಾರೆ, ಆದ್ರೆ ಅವ್ರಿಗೆ ಮನೆ ಮನೆಗೂ ಕರೆಂಟ್ ಕನೆಕ್ಷನ್ ಇರ್ಲಿಲ್ಲ. ಬಟ್ ನನಗೆ ಆ ಸಂದರ್ಭಕ್ಕೆ ಏನು ಪ್ರಾಬ್ಲಮ್ ಇರಲ್ಲ, ಇವರು ಕೆಇಬಿ ಆಫೀಸರ್ಸ್ನ ಕಳಿಸಿದ್ರೆ ಅವ್ರಿಗೆ ಕನೆಕ್ಷನ್ಸ್ ಕೊಡ್ತಾರೆ. 15 ವರ್ಷದಿಂದ ಇರೋರಿಗೆ ಏನಕ್ಕೆ ಇವ್ರಿಗೆ ಕನೆಕ್ಷನ್ಸ್ ಇಲ್ಲದೇ ಇರುತ್ತೆ ಅಂತ ನೋಡಿದಾಗ ಇದಕ್ಕೆ ಸಪ್ರೇಟ್ ಲೈನ್ನ ಎಳೆದು ಇವ್ರಿಗೆ ಕನೆಕ್ಷನ್ಸ್ ಕೊಡಬೇಕಾಗಿರುತ್ತೆ. ಇವರು ಕೂಡ ಆರ್ಥಿಕವಾಗಿ ಅಷ್ಟು ಶಕ್ತಿ ಇಲ್ಲದೇ ಇದ್ದಿದ್ದರಿಂದ ಅವ್ರು ಕೇಳೋವಂಥ ಡೆಪಾಸಿಟ್ಸು ಈ 15-20 ಕುಟುಂಬಗಳೇನು ಈ ಭಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವ್ರಿಗೆ ಶಕ್ತಿ ಇಲ್ಲದೇ ಇದ್ದಿದ್ದ ಕಾರಣದಿಂದ ಪ್ರತಿ ಸತಿ ಕಂಪ್ಲೇಂಟ್ ಕೊಡ್ತಾ ಇದ್ರು. ಮಳೆಗಾಲ ಇರ್ಬೋದು, ಯಾವುದೇ ಸಂದರ್ಭದಲ್ಲಿ ಇರ್ಬೋದು, ಮಕ್ಕಳು ಓದ್ಕೊಳ್ಳೋದ್ರಿಂದ ಎಲ್ಲದಕ್ಕೂ ಅವ್ರಿಗೆ ಸಮಸ್ಯೆ ಆಗ್ತಾ ಇತ್ತು ಆ ಮನೆಗಳಿಗೆ ಕರೆಂಟ್ ಇಲ್ಲದೇ ಇದ್ದಿದ್ದ ಕಾರಣದಿಂದ. ಅದಾದ್ಮೇಲೆ ಆ ವಿಚಾರಕ್ಕೆ ಆಸಕ್ತಿಯಿಂದ ಚಂದ್ರಕಾಂತ್ ಇರ್ಬೋದು, ಶ್ರೀನಿವಾಸ್ ಇರ್ಬೋದು, ನಮ್ಮ ಎಂ ಬಿ ಎ ಇರ್ಬೋದು, ಈ ಭಾಗದಲ್ಲಿರುವಂಥ ಎನ್ ಜಿ ಉಳ್ಕೂರು ಪಂಚಾಯತಿಯ ಮುಖಂಡರು ಅಲ್ಲಿ ಪ್ರಭಾಕರನ್ನ ಇವ್ರಿಗೆಲ್ಲನೂ ಅದು ಯಾವ ಸಮಸ್ಯೆ ಅನ್ನೋದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡಾಗ ಗೊತ್ತಾಯಿತು ಈ ಊರಿಗೆ ಸಪ್ರೇಟ್ ಲೈನೇ ಎಳೆದಿಲ್ಲ ಅಂತಂದ್ಬಿಟ್ಟು. ಕರೆಂಟ್ ಮನೆ ಮನೆ ಕನೆಕ್ಷನ್ಸ್ ಕೊಡೋದೇನು ಸಮಸ್ಯೆ ಇರಲಿಲ್ಲ, ಈ ಲೈನೇ ಎಳೆದಿರಲಿಲ್ಲ. ಈ ಚಿಕ್ಕದು ಊರು, ಒಂದು 10-15 ಮನೆ ಇದೆ ಅಂತ ಏನೂ ಅದಕ್ಕೆ ಜವಾಬ್ದಾರಿ ತೊಗೊಂಡು ಅದಾದಮೇಲೆ ಅವ್ರ ಪ್ರೊಸೀಜರ್ಸ್ ಮಾಡೋದಕ್ಕೂ ಇದು ಆಲ್ಮೋಸ್ಟ್ ಈ ಪೋಲ್ಸ್ನೆಲ್ಲ ಶಿಫ್ಟ್ ಮಾಡಿ ಅದನ್ನು ಮಾಡೋದಕ್ಕೂ ಅವ್ರಿಗೂ 10-11 ಲಕ್ಷ ಅಷ್ಟು ಅಮೌಂಟ್ ವೆಚ್ಚ ಆಗಿದೆ. 11,25,000 ಅಷ್ಟು ಅಮೌಂಟ್ ವೆಚ್ಚ ಆಗಿದೆ. ಅದ್ರ ಜೊತೆಯಲ್ಲಿ ಇವರು ಡೆಪಾಸಿಟ್ಸ್ ಕಟ್ಟಿದ್ರೇ ಮನೆ ಮನೆಗೆ ಇಂಡಿವಿಜುವಲಾಗಿ ಬೀದಿ ಅಂದರೆ ಬೀದಿ ದೀಪಗಳಿರ್ಬೋದು ಮನೆಗೆ ಇಂಡಿವಿಜುವಲಾಗಿ ಕರೆಂಟ್ದು ಕನೆಕ್ಷನ್ಸ್ ಮಾಡಬೇಕು ಅಂತಂದರೆ ಅದು ಇವರಿಂದನೂ ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ ಡೆಪಾಸಿಟ್ ಕಟ್ಟುವಂಥದ್ದು. ಅದನ್ನು ಅವರಿಗೆ ಶಕ್ತಿ ಇಲ್ದಿದ್ದ ಕಾರಣದಿಂದ ಸರಿಯಾಗಿ ಅವ್ರಿಗೆ ಯಾರೂ ತಿಳಿಸುವಂಥ ಪ್ರಯತ್ನ ಮಾಡಿರಲಿಲ್ಲ. ಈ ಎಲ್ಲ ವಿಚಾರದಲ್ಲಿ ಈ ಭಾಗದ ಮುಖಂಡರು ಇದನ್ನು ಅರ್ಥ ಮಾಡಿಕೊಂಡು ನನ್ನ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ರು. ನಾವು ಇದಕ್ಕೆ ಸ್ವಲ್ಪ ಅವ್ರ ಏನೇನು ಡೆಪಾಸಿಟ್ಸ್ ಅಮೌಂಟ್ ಇದೆ ಅದನ್ನು ಡೆಪಾಸಿಟ್ ಅಮೌಂಟ್ ನಾವೇ ಜವಾಬ್ದಾರಿ ತಗೊಂಡು ಕಟ್ಟಿದ್ದೀವಿ. ಇವಾಗ ಅವರಿಗೆ ಕನೆಕ್ಷನ್ಸ್ ಆಗಿದೆ. ಕೆಇಬಿ ಒಂದು ಲೈನ್ ಇಲ್ಲದ ಕಾರಣಕ್ಕೆ ಮೇಡಮ್ ಅವ್ರ ಹತ್ರ ಹೋಗಿ ಇದೇ ಒಂದು 6 ತಿಂಗಳಿಂದ ಮೇಡಮ್ ಅವ್ರ ಹತ್ರ ನಮ್ಮೂರಿಗೆ ಬಂದಿದ್ದಾಗ ಹೋಗಿ ರಿಕ್ವೆಸ್ಟ್ ಮಾಡಿದಾಗ ಎಲ್ಲ ಊರ ಜನ ಸೇರಿ ಬೇಕು ಅಂತ ಹೇಳಿದಾಗ ಆ ಕ್ಷಣದಲ್ಲೇ ಫೋನ್ ಮಾಡಿ ಕೆಇಬಿ ಅವರಿಗೆಲ್ಲ ಇನ್ಫಾರ್ಮೇಶನ್ ಕೊಟ್ಟಮೇಲೆ ಅವರು ಒಂದು 6 ತಿಂಗಳಲ್ಲಿ ನಮಗೆ ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳಿದರು. ಅದೇ ರೀತಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಈ ಒಂದು ಕೆಲಸಕ್ಕೆ ಆಗಿರ್ತಕ್ಕಂಥ ಎಸ್ಟಿಮೇಷನ್ ಖರ್ಚು ಬಂದು 11,75,000 ರೂಪಾಯಿ. ಅದರಿಂದ ಒಂದೊಂದು ಮನೆಗೂ ಇಷ್ಟು ದುಡ್ಡು ಕಟ್ಟಬೇಕು ನೀವು ಅಂತ ಹೇಳಿದಾಗ ಮೇಡಮ್ ಅವ್ರ ಸ್ವಂತ ಹಣ ಖರ್ಚೆಯಿಂದ 1,75,000 ರೂಪಾಯಿ ದುಡ್ಡನ್ನು ಕೊಟ್ಟು
ಈ ಒಂದು ನಮಗೆ ಕರೆಂಟ್ ಇವತ್ತು ಎಲ್ಲರ ಮನೆಯಲ್ಲಿ ಜ್ಯೋತಿ ಬೆಳಗುವಂತ ಕಾರ್ಯಕ್ರಮ ನಡೆದಿದೆ. ವಾಟರ್ ಫಿಲ್ಟರ್ ಕುಡಿಯೋ ನೀರು ಇವತ್ತು ಬುದ್ಲಿ ಪೂಜೆ ಇಟ್ಕೊಂಡಿದ್ದೀವಿ. ಮತ್ತೆ ಓಂ ಶಕ್ತಿ ಬಸ್ ಮೂರು ಬಸ್ಸು ಕಳಿಸ್ಕೊಡ್ತಾರೆ. ಅದೇ ರೀತಿ ಖರ್ಚು ಒಂದು ಬಸ್ಗೆ 15,000 ರೂಪಾಯಿ, ಹಂಗೆ ಮೂರು ಬಸ್ಗೂ 15,000 ಸಾವಿರ ರೂಪಾಯಿ ಕೊಟ್ಟು ಅವರು ಊಟ ತಿಂಡಿ ಖರ್ಚಿಗೆ ಮತ್ತೆ ಎಲ್ಲ ಬಸ್ ಹೋಗಿ ಎಲ್ಲ ಕ್ಷೇಮವಾಗಿ ಹೋಗಿ ಲಾಭ ಬರಬೇಕು ಅಂತ ಮೇಡಮ್. ಅದೇ ರೀತಿ ಒಂದು ಐದು ಊರಿಗೆ ಕರ್ಕೊಂಡು ಇದು ಐದು ದೇವಸ್ಥಾನಗಳು, ಒಂದು ಓಂ ಶಕ್ತಿ, ಒಂದು ಬೀಚ್ ರತ್ನಗಿರಿ, ರತ್ನಗಿರಿ ಗೋಲ್ಡನ್ ಟೆಂಪಲ್ ಎಲ್ಲ ನೋಡ್ಕೊಂಡು ಬರ್ತಕ್ಕಂತ మాకు ఎల్పిడి వచ్చింది. ఆయమ్మ నుంచి మాకు చాలా చౌకర్యము. సరే, విధానసభ క్షేత్రద ఎంజూల్కూర్ గ్రామ పంచాయతీయ సునుకుప్ప మత్తు వెంకటాపుర గ్రామద మధ్యదల్లి ఒక గుడ్డగాడు ప్రదేశ ఇది. ಈ ಪ್ರದೇಶಕ್ಕೆ ಸುಮಾರು ವರ್ಷಗಳಿಂದ ವಿದ್ಯುತ್ ಸರಬರಾಜು ಇರಲಿಲ್ಲ. ಇದನ್ನು ಮಾನ್ಯ ಶಾಸಕರಲ್ಲಿ ಎಲ್ಲ ಗ್ರಾಮಸ್ಥರು ವಿನಂತಿ ಮಾಡಿಕೊಂಡಾಗ ಕೆಲವೇ ದಿನಗಳಲ್ಲಿ ಇದನ್ನು ಕಾರ್ಯರೂಪಕ್ಕೆ ತಂದು ಎಲ್ಲ 20 ಮನೆಗಳಿಗೂ ಬೆಳಕನ್ನು ನೀಡಿದ್ದಾರೆ. ಅದರ ವೆಚ್ಚ 11 ಲಕ್ಷ ಆಗಿದ್ದು, ಅದರ ಡೆಪಾಸಿಟ್ ಅಮೌಂಟನ್ನು ಸ್ವಂತ ಮೇಡಮ್ ಸ್ವಂತ ಹಣದಿಂದ, ಮಾನ್ಯ ಶಾಸಕರು ಸ್ವಂತ ಹಣದಿಂದ ಕಟ್ಟಿ ಅವರಿಗೆ ಮನೆಗೆ ಬೆಳಕನ್ನು ನೀಡಿರುತ್ತಾರೆ. ಎಲ್ಲ ದಲಿತರು ವಾಸಿಸ್ತಾ ಇರತಕ್ಕಂಥ ಈ ಸ್ಥಳ ಇದು. ಅವ್ರಿಗೆ ಅದೇ ಇಲ್ಲೆಲ್ಲ ಸುಮಾರು 30-40 ವರ್ಷಗಳಿಂದ ಮನೆಗಳಲ್ಲಿ ವಾಸಿಸ್ತಾ ಇದ್ದಾರೆ. ಅವರೆಲ್ಲ ಈ ಒಂದು ದೀಪಗಳಿಟ್ಕೊಂಡು ಜೀವನ ಮಾಡ್ತಾ ಇದ್ರು. ಅದನ್ನು ಮನಗೊಂಡು ಶಾಸಕರು ಎಲ್ಲ ಮನೆಗಳಿಗೂ ವಿದ್ಯುತ್ ಬೆಳಕನ್ನು ನೀಡಿ ಅವರಿಗೆ ಬೆಳಕನ್ನು ನೀಡಿರ್ತಾರೆ. ಎಲ್ಲ ಈ ಒಂದು 20 ಮನೆಗಳ ವಾಸಿಗಳ ಪರವಾಗಿ ಮಾನ್ಯ ಶಾಸಕರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಚಿಗ್ರಾಪುರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ 2023-24 ಶೈಕ್ಷಣಿಕ ವರ್ಷದ 6ನೇ ತರಗತಿ ಪ್ರವೇಶ ಪರೀಕ್ಷೆಗಾಗಿ ದಿನಾಂಕ 5/1/2023 ಉಚಿತವಾಗಿ ಆನ್ಲೈನ್ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 23/1/2023. ಪ್ರಸ್ತುತ 5ನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದ್ದು, ಅರ್ಜಿ ಸಲ್ಲಿಸಲು ಬೇಕಾಗಿರುವ ದಾಖಲೆಗಳು ವಿದ್ಯಾರ್ಥಿಯ ಆಧಾರ್ ಕಾರ್ಡ್, SATS ಸಂಖ್ಯೆ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ವಿದ್ಯಾರ್ಥಿಯ ಇತ್ತೀಚೆಗಿನ ಭಾವಚಿತ್ರ. ನಮ್ಮ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಸುಸಜ್ಜಿತ ಶಾಲಾ ಕಟ್ಟಡ, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ಸೌಲಭ್ಯ, ಗುಣಮಟ್ಟದ ಊಟದ ವ್ಯವಸ್ಥೆ, ಮಕ್ಕಳ ಗ್ರಂಥಾಲಯ ಹಾಗೂ ನುರಿತ ಶಿಕ್ಷಕರಿಂದ ಉತ್ತಮ ಗುಣಮಟ್ಟದ ಶಿಕ್ಷಣದೊಂದಿಗೆ ಕಂಪ್ಯೂಟರ್ ಜ್ಞಾನ, ಕ್ರೀಡೆ, ಯೋಗ, ಕರಾಟೆ, ಸಾಂಸ್ಕೃತಿಕ ಚಟುವಟಿಕೆಗಳೊಂದಿಗೆ ದೈಹಿಕ ವ್ಯಾಯಾಮಕ್ಕೆ ಹೆಚ್ಚಿನ ಒತ್ತು ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ